ನಮಸ್ಕಾರ ಗೆಳೆಯರ ಡಿಮೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರು ನಮ್ಮ ಜೀವನದಲ್ಲಿ ಅಂದರೆ ಎಲ್ಲರ ಜೀವನದಲ್ಲೂ ಆಲ್ಮೋಸ್ಟ್ ಎಲ್ಲರ ಜೀವನದಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಕಷ್ಟಗಳು ಅನ್ನೋದು ಎಲ್ಲರ ಜೀವನದಲ್ಲೂ ಒಂದು ಸಾಮಾನ್ಯವಾದಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಕಷ್ಟಗಳಿಗೆ ನಾವು ಪರಿಹಾರವನ್ನು ಹುಡುಕ್ತಾನೆ ಇರ್ತೀವಿ ಜೀವನ ಪೂರ್ತಿ ನಾವು ಕಷ್ಟಗಳಿಗೆ ಪರಿಹಾರ ಅನ್ನೋದು ಹುಡುಕ್ತಾನೆ ಇರ್ತೀವಿ ಈ ಒಂದು ಕಷ್ಟಗಳಿಗೆ ಪರಿಹಾರವನ್ನು ಹುಡುಕ್ ಹುಡುಕೋ ಒಂದು ಸಲುವಾಗಿ ನಾ ಏನು ಮಾಡ್ತಾರೆ ಅಂದರೆ ತುಂಬ ಒಂದು ಖರ್ಚು ಮಾಡ್ತಾರೆ ಆಸ್ಟ್ರಾಲಜರ್ಸ್ಗೆ ಆಗಲಿ ಅಥವಾ ಒಂದು ಯಾರಿಗಾದ್ರೂ ಒಬ್ಬರು ಗೊತ್ತಿರುವಂಥ ಒಂದು ವ್ಯಕ್ತಿಗಳಿಂದ ನಾವು ಕಷ್ಟಗಳಿಗೆ ಪರಿಹಾರವನ್ನು ಪಡ್ಕೊಳ್ಳೋಣ ಅಂತ ತುಂಬ ಒಂದು ಖರ್ಚು ಮಾಡ್ತಾರೆ ಅವ್ರಿಗೆ ಮೋಸ ಕೂಡ ಆಗುತ್ತೆ ಅಲ್ಲ ಕಡೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅತಿ ಕಮ್ಮಿ ಬೆಲೆಯಲ್ಲಿ ನೀವು ಯಾವ ರೀತಿ ಒಂದು ಜ್ಯೋತಿಷ್ಯರಾಗಲಿ ಅಥವಾ ಯಾವ ರೀತಿ ಒಂದು ಆಗಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಿಮ್ಮ ಒಂದು ಕಷ್ಟಗಳಿಗೆ ಹೇಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿ ನೋಡೋದನ್ನ ಮರಿಬೇಡಿ ಗೆಳೆಯರೆ ಇದು ಸಣ್ಣ ಒಂದು ಮೊಬೈಲ್ ಆ್ಯಪ್ ಆಗಿರೋದ್ರಿಂದ ನಿಮಗೆ ಇನ್ಸ್ಟಾಲ್ ಮಾಡಿಕೊಂಡು ನೀವು ಯಾವ ರೀತಿ ಚಾಟ್ ಮಾಡ್ಬೋದು ಅಂತ ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಪ್ರೊಸೀಜರ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಒಂದು ನಾನು ಡಿಸ್ಕ್ರಿಪ್ಷನಲ್ಲಿ ಅಂದರೆ ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋದರೆ ನಿಮಗೆ ಒಂದು ಲಿಂಕ್ ಸಿಗುತ್ತೆ ಪ್ಲೇಸ್ಟೋರ್ನಲ್ಲಿ ಲಿಂಕ್ ಸಿಗುತ್ತೆ ಅಂತ ಒಂದು ಆ್ಯಪ್ ಆಗಿರೋದ್ರಿಂದ ಅದರ ಒಂದು ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಅದೇ ರೀತಿ ನೀವು ಇನ್ಸ್ಟಾಲ್ನ ಮಾಡ್ಕೋಬೇಕಾಗತ್ತೆ ಇದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ ನಂತರ ನೀವು ಇದನ್ನು ನಾರ್ಮಲ್ ಆಗಿ ನೀವು ಓಪನ್ ಮಾಡಬೇಕಾಗತ್ತೆ ಇನ್ನು ಈ ಒಂದು ಆ್ಯಪ್ನ ಹೆಸರು ಹೆಲೋ ನಕ್ಷತ್ರ ಅಂತ ಆಗಿದೆ ಹಾಗೆ ಇದರ ಇದಕ್ಕೆ ಪ್ಲೇಸ್ಟೋರ್ನಲ್ಲಿ ನಾಲ್ಕು ಪಾಯಿಂಟ್ ಆರು ರೇಟಿಂಗ್ ಇದೆ ಅಂದರೆ ಐದಕ್ಕೆ ನಾಲ್ಕು ಪಾಯಿಂಟ್ ಆರು ರೇಟಿಂಗ್ಸ್ ಇರೋದ್ರಿಂದ ಇದು ತುಂಬಾ ಒಂದು ಒಳ್ಳೆ ಆ್ಯಪ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು ಇನ್ನು ಈ ಒಂದು ಆ್ಯಪ್ನ ನಾನು ಓಪನ್ ಮಾಡಿದ್ದೀನಿ ಆಲ್ರೆಡಿ ನಾನು ಲಾಗಿನ್ ಮಾಡಿದ್ದೀನಿ ನೀವು ಲಾಗಿನ್ನಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಬೇಕಾಗತ್ತೆ ಅಂದರೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡೋಂಗಿದ್ರೆ ಇಮೇಲ್ ಐ ಡಿ ಹಾಗೂ ಪಾಸ್ವರ್ಡ್ನ ನೀವು ಮಾಡಬೇಕಾಗತ್ತೆ ಅಂದರೆ ಇಮೇಲ್ ಐ ಡಿ ಪಾಸ್ವರ್ಡನ್ನ ನೀವು ಹಾಕ್ಕೊಂಡು ನಿಮಗೆ ಡೇಟ್ ಆಫ್ ಬರ್ತ್ ಕೂಡ ಕೇಳುತ್ತೆ ಅದನ್ನು ನೀವು ಹಾಕಬೇಕಾಗತ್ತೆ ಇಷ್ಟು ಮಾಡಿದ ಮೇಲೆ ನಿಮಗೆ ಹಂಡ್ರೆಡ್ ರುಪೀಸ್ ನಿಮಗೆ ಬೋನಸ್ ಸಿಗುತ್ತೆ ನಿಮಗೆ ಡೈರೆಕ್ಟಾಗಿ ಆ್ಯಪ್ ಕಡೆ ಆ್ಯಪ್ ಆ್ಯಪ್ ಅವ್ರ ಕಡೆಯಿಂದಲೇ ನಿಮಗೆ ಹಂಡ್ರೆಡ್ ರುಪೀಸ್ ಬೋನಸ್ ಸಿಗುತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಒಂದು ಆ್ಯಪ್ನಲ್ಲಿ ನಿಮಗೆ ದಿನ ಭವಿಷ್ಯ ಆಗಲಿ ಅಥವಾ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಇಂಥ ಭವಿಷ್ಯಗಳು ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ವಿಶೇಷವಾಗಿ ನಿಮಗೆ ಇಂಥ ಒಂದು ಭವಿಷ್ಯಗಳು ಪರ್ಟಿಕ್ಯುಲರ್ ಪರ್ಸನ್ಗೆ ಅಂತ ಇರೋದಿಲ್ಲ ಅಂದರೆ ನಿಮಗೆ ಒಂದೇ ಒಂದು ಮನುಷ್ಯನಿಗೆ ಅದು ಅನುಗುಣ ಆಗೋದಿಲ್ಲ ನಿಮಗೆ ಯಾಕಂದರೆ ರಾಶಿ ಬೇರೆ ಇರುತ್ತೆ ನಕ್ಷತ್ರ ಬೇರೆ ಇರುತ್ತೆ ಹಾಗಾಗಿ ಯಾವ ಒಂದು ರಾಶಿಗೆ ಅಂತ ಬಂದಾಗ ನೀವು ಕರೆಕ್ಟಾಗಿ ಒಬ್ಬ ಮನುಷ್ಯನಿಗೆ ಅದು ಅನ್ವಯ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಆ ಒಂದು ಫೀಚರ್ ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ನಿಮಗೆ ಕರೆಕ್ಟಾಗಿ ನಿಮ್ಮ ಒಂದು ರಾಶಿ ಹಾಗೂ ನಿಮ್ಮ ಒಂದು ನಕ್ಷತ್ರಕ್ಕೆ ಏನೇನು ತೊಂದರೆಗಳಿದೆ ಅಂತ ಕರೆಕ್ಟಾಗಿ ಕಂಡುಹಿಡಿಬೇಕು ಅಂದರೆ ನೀವು ಚಾಟ್ ಮಾಡಿಬಿಟ್ಟು ತಿಳ್ಕೊಬೋದು ಅಂತಲೇ ಹೇಳ್ಬೋದು ಅದಾದ ನಂತರ ನಿಮಗೆ ಕೆಲವು ಆಸ್ಟ್ರಾಲಜರ್ಸ್ನ ಲಿಸ್ಟನ್ನು ತೋರಿಸುತ್ತೆ ನಿಮಗೆ ಇಲ್ಲಿ ಹೋಗಿ ಚಾಟ್ ವಿತ್ ಎಕ್ಸ್ಪರ್ಟ್ಸ್ ಅಂತಿರುತ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕೆಲವು ಆಸ್ಟ್ರಲಜರ್ಸ್ನ ಫೋಟೋಸ್ಗಳು ತೋರಿಸುತ್ತೆ ಹಾಗೆ ಅವರ ಎಕ್ಸ್ಪೀರಿಯೆನ್ಸ್ ಏನು ಎಲ್ಲವನ್ನು ಕೂಡ ನಿಮಗೆ ಡೀಟೇಲ್ಸ್ ಆಗಿ ತೋರಿಸಿರುತ್ತೆ ಅಲ್ಲಿ ನೀವು ಯಾರು ಇಷ್ಟ ಅಥವಾ ಯಾರಿಂದ ನೀವು ಕೇಳಬೇಕು ಅಂತ ಇಷ್ಟಪಡ್ತೀರೋ ಅವರ ಒಂದು ಹೆಸ್ ಅವರ ಒಂದು ಹೆಸರು ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಡೀಟೇಲ್ಸ್ ಏನೇನು ಕೇಳುತ್ತೆ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ ಕೆಲವೊಂದು ಅದನ್ನೆಲ್ಲನೂ ಕೊಟ್ಬಿಟ್ಟು ನಿಮಗೆ ಏನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ನೀವು ಇಲ್ಲಿ ಹೇಳಬೇಕಾಗುತ್ತೆ ಮೆನ್ಷನ್ ಮಾಡಬೇಕು ನನಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ನೀವು ಮೆನ್ಷನ್ ಮಾಡಿದ್ಮೇಲೆ ನೀವು ಇಲ್ಲಿ ಸಬ್ಮಿಟ್ ಕೊಟ್ಟಾಗ ಅವರು ಡೈರೆಕ್ಟಾಗಿ ನಿಮಗೆ ರಿಯಾಕ್ಟ್ ರೀಡೈರೆಕ್ಟ್ ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಅವ್ರ ಜೊತೆ ನೀವು ಚಾಟ್ ಮಾಡುವಂಥ ಒಂದು ಅವಕಾಶವನ್ನು ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಇದಾದ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಚಾಟ್ ಮಾಡ್ತಿದ್ದೀನಿ ನಾನು ನನ್ನೊಂದು ಪ್ರಾಬ್ಲಮ್ಸ್ ಪರ್ಸನಲ್ ಪ್ರಾಬ್ಲಮ್ಸ್ಗಳನ್ನ ಹೇಳ್ತಿದ್ದೀನಿ ಹಾಗಾಗಿ ನಾನು ಬ್ಲರ್ ಮಾಡ್ತಿದ್ದೀನಿ ಹಾಗೆ ಇನ್ಫಾರ್ಮೇಷನ್ನ ಕೂಡ ಬ್ಲರ್ ಮಾಡಿದ್ದೀನಿ ಸಾಕಷ್ಟು ಯಾಕಂದರೆ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ನಾನು ಇದನ್ನು ಬ್ಲರ್ ಮಾಡಿದ್ದೀನಿ ನೀವು ಕೇಳಬೇಕಾದ್ರೆ ನೀವು ನಾರ್ಮಲಾಗಿ ಹೇಗೆ ನೀವು ನಾನು ಇಲ್ಲಿ ತೋರಿಸ್ದೀನೋ ಅದೇ ರೀತಿ ನೀವು ಯಾವ ಯಾವುದು ಏನಾದರೂ ಕಷ್ಟಗಳಿದ್ರೆ ಅದನ್ನು ಬೇಕಾದ್ರೆ ಹೇಳ್ಕೊಬೋದು ನಿಮಗೆ ಆ ಒಂದು ಕಷ್ಟಕ್ಕೆ ಅಂದರೆ ನೀವು ಎಷ್ಟು ನಿಮಿಷ ಮಾತಾಡ್ತೀರೋ ಅಷ್ಟು ನಿಮಿಷದೊಳಗಡೆ ನಿಮಗೆ ಅವರು ಸೊಲ್ಯೂಷನನ್ನು ನಿಮಗೆ ಎಷ್ಟಾಗುತ್ತೋ ಅಷ್ಟು ಸೊಲ್ಯೂಷನ್ಗಳನ್ನ ಅವರು ನಿಮಗೆ ಹುಡುಕಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಂದು ಸತಿ ನಿಮಗೆ ಈ ಒಂದು ನೂರು ರೂಪಾಯಿಯ ಬೋನಸ್ ಏನು ಕೊಟ್ಟಿರ್ತಾರೆ ಇದು ನಿಮಗೆ ಸಾಕೋಗೋದಿಲ್ಲ ನಿಮಗೆ ಹಾಗಾಗಿ ನೀವು ಸ್ವಲ್ಪ ರಿಚಾರ್ಜ್ ಮಾಡಿಕೊಂಡು ಒಂದು ಜಾಸ್ತಿ ಏನಿಲ್ಲ ನೀವು ಹೊರಗಡೆ ಹೋದರೆ ನೀವು ಸಾವಿರಾರು ರೂಪಾಯಿ ಕೊಡ್ತೀರಾ ಅಷ್ಟೊಂದೆಲ್ಲ ರಿಚಾರ್ಜ್ ಮಾಡಬೇಕು ಅಂತೇನಿಲ್ಲ ಒಂದು ಐನೂರು ಅಥವಾ ಇಲ್ಲಿ ಕೊಟ್ಟಿರ್ತಾರೆ ಆಪ್ಷನ್ಸ್ ಇಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ಎಷ್ಟೋ ಅಂತ ಆ ಆಪ್ಷನ್ಸ್ಗಳಲ್ಲಿ ನೀವು ಎಷ್ಟು ಬೇಕೋ ಅಷ್ಟೊಂದು ನಿಮಗೆ ಅಂದರೆ ನಿಮಗೆ ಎಷ್ಟು ಚಾಟ್ ಮಾಡಬೇಕು ಅಷ್ಟು ರೂಪಾಯಿನ ನೀವು ರೀಚಾರ್ಜ್ ಮಾಡಿಕೊಂಡು ನಂತರ ನೀವು ಈ ಒಂದು ಆ್ಯಪ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ನಿಮಗೆ ಆದರೆ ನಿಮ್ಮ ಒಂದು ಕಷ್ಟಗಳಿಗೆ ಸೊಲ್ಯೂಷನ್ ಸಿಗುವಂಥ ಒಂದು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಚಾಟ್ ಮಾಡೋದಕ್ಕೆ ನಿಮಗೆ ಕೊಡುವಂಥ ಒಂದು ಪರ್ ನಿಮಿಷಕ್ಕೆ ಅಂದರೆ ಒಂದು ನಿಮಿಷಕ್ಕೆ ಇಷ್ಟಿಷ್ಟು ಬೆಲೆ ಅಂತ ನಿಮಗೆ ಕೊಟ್ಟಿರ್ತಾರೆ ನೋಡ್ಬೋದು ತುಂಬಾ ಒಂದು ಕಮ್ಮಿ ಇರೋದ್ರಿಂದ ಅಂದರೆ ನೂರು ರೂಪಾಯಿ ಒಳಗಡೆನೇ ಇದೆ ಎಲ್ಲನೂ ತುಂಬ ನೀವೇನಾದರೂ ಹೊರಗಡೆ ಕಾಲ್ ಮಾಡಿ ಆಸ್ಟ್ರಾಲಜರ್ಸ್ಗೆ ನೀವು ಸಜೆಸ್ಟ್ ಮಾಡ್ತೀರಾ ಅಂದರೆ ನಿಮಗೆ ನಿಮ್ಮಿಂದ ಸಾವಿರ ರೂಪಾಯಿ ತೊಗೊಳ್ಳೋವಂಥ ಒಂದು ಸಾಧ್ಯತೆಗಳು ಇರುತ್ತೆ ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಕೂಡ ಇರುತ್ತೆ ಇದ್ರ ಬಗ್ಗೆ ಹಾಗಾಗಿ ನೀವು ಇದು ಒಂದು ಕನ್ವಿನಿಯೆಂಟ್ ವೇ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಅತಿ ಸುಲಭವಾಗಿ ಹೇಗೆ ನೀವು ಕಾ ಆಸ್ಟ್ರಾಲಜರ್ಸ್ನ ಅಥವಾ ಜ್ಯೋತಿಷ್ಯರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಕಷ್ಟಗಳಿಗೆ ಹೇಗೆ ಉಪಾಯಗಳನ್ನ ಕಂಡುಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದಾದ ನಂತರ ಈ ಒಂದು ಆ್ಯಪ್ಗೆ ರೇಟಿಂಗ್ಸ್ ಅಂದರೆ ಅಂದರೆ ಈ ಒಂದು ಹಾಸ್ಟೆಲರ್ಸಸ್ಗೆ ಒಂದು ರೇಟಿಂಗ್ಸ್ ಅಂತ ಬರುತ್ತೆ ಕೊನೆಯಲ್ಲಿ ಅದರಲ್ಲಿ ನೀವು ನಿಮಗೆ ಯಾವ ರೀತಿ ಇಷ್ಟ ಆಗಿದೆಯೋ ಅಥವಾ ನಿಮಗೆ ಸ್ಯಾಟಿಸ್ಫೈ ಆಗಿದೆಯೋ ಇಲ್ಲವೋ ಅನ್ನೋದ್ರ ಮೇಲೆ ನೀವು ರೇಟಿಂಗನ್ನು ಕೂಡ ನೀವು ಕೊಡೋವಂಥ ಒಂದು ಆಪ್ಷನ್ನ ಇವರು ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ನೀವು ಏನೇ ಒಂದು ಮಾಡೋದಾದರೂ ಅಂದರೆ ಏನಾದರೂ ಒಂದು ಚಾಟ್ ಮಾಡ್ತಿದೀರ ಅಂದರೂ ಕೂಡ ನೀವು ಯಾವ ರೀತಿ ಅಂತ ನೀವು ನೋಡ್ಕೊಬೋದು ಅಥವಾ ನಿಮಗೆ ಏನು ಸೊಲ್ಯೂಷನ್ ಸಿಕ್ಕಿದೆ ಅದರ ಮೇಲೆ ನೀವು ಇಲ್ಲಿ ರೇಟಿಂಗ್ಸನ್ನು ಕೊಡ್ಬೋದು ಹಾಗಾಗಿ ಈಸಿಯಾಗಿ ಈ ಒಂದು ಆ್ಯಪ್ನ ನೀವು ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನಿಮಗೆ ಒಂದು ಟ್ರೈ ಮಾಡಿ ಸಾಕು ಸುಮ್ಮನೆ ನಿಮ್ಮ ಒಂದು ಕಷ್ಟಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಒಂದು ಟ್ರೈ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಲಿಂಕಲ್ಲಿ ಅಂದರೆ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ಗೆ ಹೋದರೆ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಒಂದು ಟ್ರೈ ಮಾಡಿ ನೋಡಿ ನಿಮ್ಮ ಒಂದು ಕಷ್ಟಗಳಿಗೆ ಹಾಗೆ ಒಂದು ಪರಿಹಾರ ಸಿಗುತ್ತಾ ಅಂತ ನೀವು ಟ್ರೈ ಮಾಡಿದ್ರೆ ಒಳ್ಳೇದು ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಅಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನೀವು ಶೇರ್ ಮಾಡಿದ್ದನ್ನ ಹಾಗೆ ಆದಷ್ಟು ಈ ಒಂದು ವಿಡಿಯೋ ನೀವು ಈ ವಿಡಿಯೋಗೆ ನೀವು ನಿಮ್ಮ ಒಂದು ಕಷ್ಟಗಳಿಗೆ ಕ ಒಂದು ಪರಿಹಾರ ಸಿಗ್ತಾ ಇಲ್ವಂತ ನಮಗೆ ಕಮೆಂಟ್ ಸೆಕ್ಷನ್ನ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ಧನ್ಯವಾದಗಳು